ಸುಲಭ ಅಲ್ಲ ಒಂದು ಇದನ್ನ ಅಂಡರ್ವೇರ್ ಇಲ್ಲದೆ ಅಂದರೆ ಏನಂತಾರೆ ಬಟ್ಟೆ ಇಲ್ಲದೆ ಒಂದು ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಏನಕ್ಕಂದ್ರೆ ಅದು ನನಗೆ ಅದನ್ನು ಕೊಡ್ತಿದ್ರೆ ಆ ಪಾತ್ರ ನಾನಂತೂ ಮಾಡ್ತಿರ್ಲಿಲ್ಲ, ಇನ್ನೊಂದು ಜನ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಅದಕ್ಕೆ ಧೈರ್ಯ ಬೇಕು. ಸೊ ಆಲ್ ದ ವೆರಿ ಬೆಸ್ಟ್, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಸೊ ಒಳ್ಳೆಯದಾಗಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಬೇಕು ಅಂತ ನನ್ನ ಬೇಡಿಕೆ. ಆಮೇಲೆ ಸೋನ್ ಬಗ್ಗೆ ಏನು ಹೇಳ್ಬೇಕಂತಿಲ್ಲ, ಏನಕ್ಕಂದ್ರೆ ಎಲ್ಲರೂ ಗೊತ್ತು ವಿಷಯ, ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ. ಸೊ ನೀವು ತುಂಬ ಚೆನ್ನಾಗಿ, ಆಲ್ ದ ವೆರಿ ಬೆಸ್ಟ್, ದೊಡ್ಡ ಸಕ್ಸಸ್ ಆಗಬೇಕು. ಸೊ ಹಾಗೆ ಭಟ್ರು ಭಟ್ರು ಅಂತೂ ಸರ್ ನಮಗೆ ಯಾವಾಗ ಕಾಲ್ ಶೀಟ್ ಕೊಡ್ತೀರಾ ಸರ್, ನಮ್ಗೆ ಯಾವಾಗ ಒಂದು ಸಿನಿಮಾ ಮಾಡ್ತೀರಾ, ತುಂಬ ಸಿನಿಮಾನೇ ಮಾಡ್ಬೇಕಿತ್ತು ನಾನು ಖಂಡಿತ ಮುಂದೆ ಮಾಡೋದು. ಸೊ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಿ ತುಂಬ ಚೆನ್ನಾಗಿ ಸಿನಿಮಾ. ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ಸಣ್ಣ ಚಿಕ್ಕದ ವಿಷಯ ಬೇಜಾರಾಗಿದೆ ಏನಂತಂದರೆ, ಸಂಡೆಯಿಂದ ಗರಡಿ ಚಿತ್ರಕ್ಕೆ ಥಿಯೇಟ್ರ್ಗಳು ತುಂಬ ಕಮ್ಮಿ ಕೊಟ್ಟಿದ್ದಾರೆ ಅಂತ. ಸೊ ಅದೊಂದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಸೊ ಈ ಮಾಧ್ಯಮ ಮುಖಾಂತರ ಎಲ್ಲರೂ ಕೇಳ್ಕೊಂಡು ನಾನು ಒಂದೇ, ಕನ್ನಡ ಚಿತ್ರನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಹಿಂದಿ ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಆಗಲಿ ಆ ಕಾಲ ಹೋಯಿತು, ಇದೆಲ್ಲ ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಅಂತ. ಸೊ ಅದನ್ನು ಭೇದ ಭಾವ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ಸಂಡೆಯಿಂದ ದಯವಿಟ್ಟು ಗರಡಿ ಚಿತ್ರಕ್ಕೆ ದಯವಿಟ್ಟು ಥಿಯೇಟರ್ಸ್ಗಳು ಕೇಳಿ ಜಾಸ್ತಿ ಕೊಡಿ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಗರಡಿ. ಆದಮೇಲೆ ನಾನು ಪಟ್ಸರ್ದು ಸ್ಟೈಲಲ್ಲಿ ಒಂದು ಆ್ಯಕ್ಷನ್ ಸಿನಿಮಾ ನೋಡಿದೆ. ನನಗೆ ಅವರು ರೀಸೆಂಟ್ ಎಲ್ಲ ಲವ್ ಸ್ಟೋರೀಸು ಹ್ಯೂಮರ್ ಅದೆಲ್ಲ ಮಾಡ್ಕೊಂಡು ಬಂದಿದ್ರು. ನನಗೆ ಗೊತ್ತು ಅವ್ರ ಒಳಗಡೆ ಒಂದು ಆ್ಯಕ್ಷನ್, ನಮ್ಗಳಿಗೆ ನಾವು ಕತೆ ಡಿಸ್ಕಷನ್ ಹೋದಾಗಲೇ ಅವ್ರು ನಮ್ಮ ಪಾಯಿಂಟ್ಸ್ಗಳು ಕೊಡೋರು, ಹಿಂಗೆ ಮಾಡ್ರೋ ಹಿಂಗೆ ಮಾಡ್ರೋ ಅಂತ ಅಂದ್ಬಿಟ್ಟು. ಸೊ ಐ ನ್ಯೂ ನಮಗೆ ಅವ್ರ ಒಳಗಡೆ ಒಂದು ಆ್ಯಕ್ಷನ್ ಹೆಂಗಿದೆ ಅಂತ ನನಗೆ ಗೊತ್ತಿತ್ತು. ಸೊ ಒಂದು ಪ್ರಾಪರ್ ಆ್ಯಕ್ಷನ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ ಆ್ಯಕ್ಷನ್ ಡ್ರಾಮಾ ಮಾಡಿರೋ ಫಿಲಮ್ ಇದು, ಭಾಳ ಖುಷಿ ಆಗ್ತಿದೆ ನನಗೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಗುರುಡೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಕ್ಯಾಸ್ಟೆಡ್ ಸಿನಿಮಾ ಇದು, ಅಷ್ಟು ಬ್ಯೂಟಿಫುಲ್ ಕ್ಯಾಸ್ಟಿಂಗ್ ಆಗಿದೆ ಇಡೀ ಸಿನಿಮಾನು. ಅದು ಫಸ್ಟ್ ಫ್ರೇಮ್ ಹಿಡಿದು ಲಾಸ್ಟ್ ಫ್ರೇಮ್ ತನಕನೂ ನಮ್ಗೆ ಅನ್ನಿಸ್ತಾ ಇರುತ್ತೆ. ಎಲ್ಲ ಸರ್ಪ್ರೈಸ್ ಪ್ಯಾಕೇಜು ಯಶಸ್ಸು, ಐವ್ ಸೀನ್ ಹಿಮ್ ಫ್ರೆಂಡು, ಅವ್ರ ಫಿಲಮ್ಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ, ನಾವು ಒಂದು ಹಿಡನ್ ಟ್ಯಾಲೆಂಟ್ ನಮ್ಗೆ ಗೊತ್ತಿತ್ತು. ಆ್ಯಂಡ್ ಅವ್ನು ಸ್ಕೋರ್ ಮಾಡೇ ಮಾಡ್ತಾನೆ ಈ ಸಿನಿಮಾದಲ್ಲಿ ಅಂತ ನನಗೆ ಭಾಳ ಕಾನ್ಫಿಡೆನ್ಸ್ ಇತ್ತು, ಗ್ಯಾರಂಟಿ ಒಂದು ಸೆಂಚುರಿ ಹೊಡೆದೇ ಹೊಡಿತಾನೆ ಅಂತ. ಬಟ್ ಫಾರ್ ಮಿ ದ ಸರ್ಪ್ರೈಸ್ ಪ್ಯಾಕೇಜ್ ವಾಸ್ ವಿಜಯ್. ಫಸ್ಟ್ ಮ್ಯಾಚಲ್ಲಿ 100 ಹೊಡೆದಂಗೆ ಆಯಿತು, ಇಬ್ಬರು ಈ ಕಡೆ ಒಂದು 100 ಈ ಕಡೆ 100 ಬಂದಂಗೆ ಆಯಿತು. ಈಗ ವರ್ಲ್ಡ್ ಕಪ್ ಟೈಮಲ್ಲಿ ಈ ಥರದ್ದು ನೋಡೋದು ಅವಕಾಶ ಸಿಕ್ತು. ಆ್ಯಂಡ್ ಆ್ಯಕ್ಷನ್ ಫಿಲಮ್ ನಾವು ಮಾಡಿರ್ತೀವಿ. ಒನ್ ಮೋರ್ ಸರ್ಪ್ರೈಸ್ ವಾಸ್ ಸೋನಲ್ ಅವರು, ನಾನು ಶರಣ್ ಮಾತಾಡ್ಬೇಕು ನೋಡ್ಬೇಕಾದ್ರೆ ಹೇಳಿದ್ವಿ, ಹೀರೋಯಿನ್ ಇಷ್ಟು ಪರ್ಫಾರ್ಮೆನ್ಸ್ ಜಾಗಗಳು, ಹೀರೋಯಿನ್ ಇಷ್ಟು ಸೀನ್ಗಳು ಬರೀಬೇಕು ಅಂತಂದರೆ ನಿಜವಾಗ್ಲೂ ಆ್ಯಕ್ಷನ್ ಸಿನಿಮಾಗಳಲ್ಲಿ ಭಾಳ ಕಷ್ಟ. ಸೊ ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಭಟ್ ಸರ್, ಹೆಂಗೆ ನಾವು ಇಷ್ಟು ಇಬ್ಬಿಬ್ಬರು ಹೀರೋಗಳು ಇಟ್ಕೊಂಡು ಆ ಥರ ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನ ಇಟ್ಕೊಂಡಿದ್ರು ಕೂಡ ಹೆಂಗೆ ಬ್ಯೂಟಿಫುಲ್ಲಾಗಿ ಒಂದು ಹೀರೋಯಿನ್ನೂ ಒಳಗಡೆ ಕತೆ ಒಳಗಡೆ ತೊಗೊಂಬರ್ಬೋದು, ಹೆಂಗೆ ಅವ್ರನ್ನ ಪರ್ಫಾರ್ಮೆನ್ಸ್ ಒಳಗಡೆ ತೊಗೊಂಬರ್ಬೋದು ಅನ್ನೋದನ್ನ ಐ ಥಿಂಕ್ ಹಿ ಇಸ್ ಡನ್ ಗ್ರೇಟ್ ಇನ್ ದಿಸ್. ಅದು ಭಾಳ ಖುಷಿಯಾಯಿತು. ಆ್ಯಂಡ್ ಇದೆಲ್ಲ ನನಗೆ ಓಕೆ, ನನಗೆ ನಾನು ಬೇಸಿಕಲಿ ನಾನು ಯಾವಾಗಲೂ ಬಿ ಸಿ ಪಟೇಲ್ ಸರ್ ಫಿಲಮ್ಸ್ ನನಗೆ ಇವಾಗಲೂ ಕೌರ ನಾನು ಕಾಲೇಜ್ ಟೈಮಲ್ಲಿ ನೋಡಿದ್ದು ಅದೆಲ್ಲ ಒಂದು ಕ್ರೇಜ್ ಹಾಗೆ ಇತ್ತು. ಮತ್ತೆ ಬ್ಯಾಕ್ ನನಗೆ ಅವ್ರು ಕರೆಕ್ಟ್ ಇವಾಗ ಈ ಥರದೊಂದು ಪಾತ್ರ ಬೇಕಿತ್ತು, ಒಂದು ಅದ್ಭುತವಾಗಿ ಪುಲ್ ಆಫ್ ಮಾಡಿದ್ದಾರೆ. ಅವ್ರಲ್ಲಿ ಬರೋ ಚಿಕ್ಕ ಚಿಕ್ಕ ಆ್ಯಕ್ಷನ್ನು, ಅವ್ರದ್ದೊಂದು ಇಮೋಷನ್ಸು, ಸೊ ಅದ್ಭುತವಾಗಿದೆ. ಆ್ಯಂಡ್ ಇಡೀ 2.5 ಗಂಟೆ ಸಿನಿಮಾದಲ್ಲಿ 2 ಗಂಟೆ ಸಿನಿಮಾ ಒಂದು ಕಡೆ, ಲಾಸ್ಟ್ 20 ನಿಮಿಷ ಪ್ಯೂರ್ ಗೂಸ್ ಬಂಪ್ ಸಿನಿಮಾ ಇದು. ದರ್ಶನ್ ಸರ್ ಎಂಟ್ರಿ ಇರ್ಬೋದು, ಆ ಬರೋ ಜಾಗ ನನಗೆ ವಾಪಸ್ ನನ್ನ ಚೌಕ ನಾನು ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ಹೆಂಗಿತ್ತು ನಂಗೆ ಹಾಗೆ ಅನಿಸ್ತು. ಇದು ಅವರು ಆ ಥರ ಅಲ್ಲಿನೂ ಅಷ್ಟೇ ಒಂದು ಚೌಕ ಮಾಡ್ಬೇಕಾದ್ರೆ ಒಂದು ದೇವ್ರ ಥರ ಎಂಟ್ರಿ ಅದು, ಆ ಕ್ಯಾರೆಕ್ಟ್ರು ಹೀರೋನ ಹೆಂಗೆ ಪ್ರೊಜೆಕ್ಟ್ ಮಾಡೋಕ್ಕೆ ಬರ್ತಾರೆ ಅಂತ. ಇಲ್ಲೂ ಅಷ್ಟೆ ಆ ಎಂಟ್ರಿ, ಆ ಕತೆ 2 ಅವರ್ ನಾವು ನೋಡೋದಕ್ಕೂ ಅವ್ರು ಬರೋ ಎಂಟ್ರಿಗೂ ಇಡೀ ಸಿನಿಮಾ ಇದ್ದಾರೆ ಅವರು ಅಂತ ಅನ್ಸೋ ಥರ ಆಗ್ಬಿಡುತ್ತೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಇಷ್ಟು ಅದ್ಭುತವಾದ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಬಿ ಸಿ ಪಾಟೀಲ್ ಸರ್ ಅವರು ಮಗಳಿಗೆ ನಾನು ಕಂಗ್ರಾಚುಲೇಟ್ ಹೇಳ್ತೀನಿ. ಟೇಸ್ಟ್ ದೇ ನೀಡ್
ಇಟ್ ಟೇಸ್ ಟು ಪ್ರೊಡ್ಯೂಸ್ ಫಿಲಮ್ಸ್ ಲೈಕ್ ದಿಸ್. ಸೊ ಅವ್ರ ಪ್ರೊಡಕ್ಷನಿಂದ ಇನ್ನೂ ಹಲವಾರು ಸಿನಿಮಾಗಳು ಈ ಥರ ಬರಲಿ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಕುರುಳೆ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು, ಆ್ಯಂಡ್ ಜೈ ಕನ್ನಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.